ನಮಸ್ಕಾರ ವೀಕ್ಷಕರೇ, ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾ ನಾಗ್. ವಾರ್ತೆಗಳ ವಿವರ. ಮಹಿಳಾ ದೌರ್ಜನ್ಯ ತಡೆ ನಿಟ್ಟನಲ್ಲಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮೀಬಾಯಿ ಅವರು ತುಮಕೂರಿನಲ್ಲಿ ಡಿಸಿ ಕಚೇರಿಯಲ್ಲಿ ಪ್ರಗತಿ ಪರಿಶೀಲನೆ ಸಭೆ ನಡೆಸಿದರು. ರಾಜ್ಯದಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಇದಕ್ಕೆ ಕಡಿವಾಣ ಹಾಕುವ ನಿಟ್ಟನಲ್ಲಿ ಪರಿಣಾಮಕಾರಿ ಕ್ರಮ ಕೈಗೊಳ್ಳಬೇಕು ಎಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮೀಬಾಯಿ ಅಧಿಕಾರಿಗಳಿಗೆ ತಿಳಿಸಿದರು. ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಮಾತನಾಡಿ, ಭ್ರೂಣ ಹತ್ಯೆ, ಮಕ್ಕಳ ಮಾರಾಟದಂತಹ ಕೃತ್ಯಗಳಿಗೆ ಕಡಿವಾಣ ಹಾಕಬೇಕು ಎಂದರು. ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿಯ ಸಮಸ್ಯೆ ಕಂಡುಬಂದಿದೆ. ಮೈಸೂರಿನಲ್ಲಿ ಪ್ರೇಮ ಪ್ರಕರಣ ಹೆಚ್ಚಿವೆ, ಚಿಕ್ಕಮಗಳೂರಿನಲ್ಲಿ ಅತ್ಯಾಚಾರ ಪ್ರಕರಣ, ಬಾಗಲಕೋಟೆಯಲ್ಲಿ ಬಾಲ್ಯ ವಿವಾಹ, ಮಂಗಳೂರಿನಲ್ಲಿ ವೇಶ್ಯಾವಾಟಿಕೆ ಪ್ರಕರಣ ಹೆಚ್ಚಿವೆ. ತುಮಕೂರು ಜಿಲ್ಲೆಗೆ ಬಂದರೆ ಪಾವಗಡ ತಾಲೂಕಿನ ಫ್ಲೋರೈಡ್ ಸಮಸ್ಯೆ ಜನರನ್ನ ಕಾಡುತ್ತಿದೆ ಎಂದರು. ಈ ಭಾಗದ ಜನರು ಫ್ಲೋರೈಡ್ ನೀರು ಕುಡಿದು ಸಾಕಷ್ಟು ಸಮಸ್ಯೆ ಅನುಭವಿಸುತ್ತಿದ್ದಾರೆ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಗರ್ಭಕೋಶ ಕ್ಯಾನ್ಸರ್ ಬರುತ್ತಿದೆ. ಈ ಭಾಗದಲ್ಲಿ ಉತ್ತಮ ಆಸ್ಪತ್ರೆಗಳಿಲ್ಲ. ಇನ್ನೊಂದು ವಿಪರ್ಯಾಸದ ಸಂಗತಿ ಎಂದರೆ 7500 ಜನ ವಿಕಲಾಂಗರು ಇದ್ದಾರೆ. ಫ್ಲೋರೈಡ್ನಿಂದ ಇಲ್ಲಿನ ಜನರು ಅನುಭವಿಸುತ್ತಿರುವ ಸಂಕಟ ಅಷ್ಟಿಷ್ಟಲ್ಲ, ಈ ಮೂಲಭೂತ ಸೌಲಭ್ಯ, ಶುದ್ದ ಕುಡಿಯುವ ನೀರು ಒದಗಿಸಿ ಎಂದು ಹೇಳಿದರು. ಅಂದರೆ ಗರ್ಭಕೋಶದ ನೋವು ಅಂತ ಗೊತ್ತಾಗ್ತಿದೆ ಹೊರತು ಗರ್ಭಕೋಶದ ಒಳಗೆ ಒಂದು ಕ್ಯಾನ್ಸರ್ ನಡೀತಾ ಏನೋ ಉಳಿತಾ ಇದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಅರಿವಿಲ್ಲ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಪಾವಗಡದ ಹೆಣ್ಮಕ್ಳು ಇದ್ದಾರೆ. ಕರ್ನಾಟಕದ ಯಾವುದೇ ಭಾಗದಲ್ಲಿ ನೋಡಿದಾಗ ಆ ಪಾವಗಡದಲ್ಲಿ ಸುಮಾರು 7500 ಜನರು ಅಂಗವಿಕಲರಿದ್ದಾರೆ. ಇನ್ನೆಲ್ಲರೂ ಕರ್ನಾಟಕದಲ್ಲಿ ಎಲ್ಲೂ ನೋಡಲಿಕ್ಕೆ ಸಾಧ್ಯ 7500 ಜನ. ಇದು ಫ್ಲೋರೈಡ್ ವಾಟರ್ ಕುಡಿದು ಹೆಣ್ಮಕ್ಳು ಆಗ್ಲಿ ಗಂಡು ಮಕ್ಕಳಾಗ್ಲಿ ಮಕ್ಕಳಾಗ್ಲಿ ಎಲ್ಲರೂ ಸಹ ಹಲ್ಲುಗಳ ಮೇಲೆ ಒಂದು ಪಾಚಿ ತರ ಕಟ್ತಾ ಇದೆ. ಹಲ್ಲುಗಳು ಪುಡಿ ಪುಡಿ ಆಗ್ತಾ ಇದೆ, ಮೂಳೆ ಸಹಿತಾ ಇದೆ, ಕೂದಲು ಉದುರ್ತಾ ಇದೆ, ನರದೌರ್ಬಲ್ಯ ಕಾಣ್ತಾ ಇದೆ. ಇನ್ನು ಸ್ವಲ್ಪ ದಿನ ಹೋದ್ರೆ ಆ ಪಾವಡದ ಜನರು ಏನಾಗ್ತಾರೆ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಸಿಂಪಲ್ ನೋವಿ ಸರ್, ನಾನು ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಹೋದೆ ಅಪ್ಪಾಜಿ ಹಳ್ಳಿ ಅಂತ ಒಂದು ತುಂಬಾ ಹಳ್ಳಿ. ಆ ಹಳ್ಳಿ ಹೇಗೆ ಅಂತಂದ್ರೆ ಆ ಕಡೆ ಆಂಧ್ರ ಪ್ರದೇಶವಲ್ಲ ಈ ಕಡೆ ಕರ್ನಾಟಕ ಅವ್ರಿಗೆ ಕನ್ನಡ ಭಾಷೆ ಬರೋದಿಲ್ಲ, ಬರೀ ಕೆಲವು ಮಾತಾಡ್ತಾರೆ. ಪೂರ್ತಿ ಏನು ಅಂದ್ರೆ ಮೂಲಭೂತ ಸೌಲಭ್ಯಗಳಿಂದ ಸಂಪೂರ್ಣವಾಗಿ ವಂಚಿತವಾಗಿದೆ. ನನ್ನ ಜೊತೆ ಅವತ್ತು ತಹಶೀಲ್ದಾರ್ ಬಂದಿದ್ರು, ಪಾವಡ ತಹಶೀಲ್ದಾರ್. ಯಾವತ್ತಾದ್ರೂ ಈ ಭಾಗಕ್ಕೆ ಬಂದಿದ್ರೆ ಅಂತಂದ್ರೆ ಅವ್ರ ಕಾಲೇ ಇಟ್ಟಿಲ್ಲ, ಅದು ಸುಮಾರು 7-8 ವರ್ಷದಿಂದ ಅಲ್ಲಿ ಕಾಲಿಟ್ಟಿಲ್ಲ. ಅಂತಹ ಒಂದು ಪರಿಸ್ಥಿತಿ. ಇನ್ನು ಜಿಲ್ಲೆಯಲ್ಲಿ ನಡೆದ ಮಹಿಳೆಯರ ಮೇಲಿನ ದೌರ್ಜನ್ಯದ ಬಗ್ಗೆ ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ಮಾಹಿತಿ ನೀಡಿದರು. 2014ರಲ್ಲಿ 514, 2015ರಲ್ಲಿ 353, 2016ರಲ್ಲಿ 398, 2017ರಲ್ಲಿ ಈವರೆಗೆ 374 ಪ್ರಕರಣಗಳು ದಾಖಲಾಗಿವೆ. ಅಲ್ಲದೆ ದೌರ್ಜನ್ಯ ತಡೆ ನಿಟ್ಟನಲ್ಲಿ ಅರಿವು ಕಾರ್ಯಕ್ರಮ ಮಾಡಲಾಗಿದೆ ಎಂದು ವಿವರಿಸಿದರು. ನಮ್ ರಿಪೋರ್ಟ್ ಮಾಡಿಲ್ಲ ಅಂದ್ರೆ ಹೆಚ್ಚಿನ ಜವಾಬ್ದಾರಿ ಅಂಡ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಶಿಕ್ಷಾರ್ಹ ಆಗೋದು ಇನ್ಕ್ಲೂಡಿಂಗ್ ಮಾಡಿ ಹೆಡ್ ಮಿನಿಸ್ಟರ್ಸ್ ಅಂಡ್ ಬಿಒ ಮೇಲೆನೂ ಸಹ ನಾವು ಕ್ರಮ ತಗೊಳ್ಬೇಕಾಗ್ತದೆ ಅಂತ ಡಿಸ್ಕಷನ್ ಬಂತು ಮೇಡಮ್. ಅದರದ್ದು ಇಶ್ಯೂ ಇರ್ಬೋದು, ಮೊನ್ನೆ ಪುಣಿಕರಲ್ಲಿ ಇದೇ ತರ ಒಂದು ಇನ್ಸಿಡೆಂಟ್ ಆಗಿದೆ. ಸ್ಕೂಲ್ ಅವರು ಬಹಳ ಕಾಪರೇಟ್ ಮಾಡಿದ್ದಾರೆ. ಒಂದು ಟೀಚರ್ ಪ್ರೀವಿಯಸ್ ಇಯರ್ ಆಲ್ಸೋ ಹಿ ಹ್ಯಾಡ್ ಎ ಸಿಮಿಲರ್ ಒಫೆನ್ಸ್, ಬಟ್ ಆ ಟೈಮ್ ಅಲ್ಲಿ ಯಾರು ಎಫ್ಐಆರ್ ಮಾಡಿಲ್ಲ, ಕಂಪ್ಲೇಂಟ್ ಕೊಟ್ಟಿಲ್ಲ, ಅಲ್ಲಿಯೇ ಬಗೆಹರಿಸ್ಕೊಂಡ್ರು. ಈ ಸಲ ಎಫ್ಐಆರ್ ಮಾಡಿ ಪಾಕ್ಸೋ ಅಲ್ಲಿ ಅರೆಸ್ಟೆಡ್ ಅಂಡ್ ಸೆಂಟ್ ಟು ಜುಡಿಷಿಯಲ್ ಕಸ್ಟಡಿ. ಮತ್ತೆ ಸೆಕೆಂಡ್ ನಮ್ಗೆ ಇಲ್ಲಿ ಒಂದು ಕಂಪ್ಲೇಂಟ್ ಬಂದ್ ಮಾಡಿ, ಸ್ಕೂಲ್ಸ್ ಅಲ್ಲಿ ಅಂದ್ರೆ ಮಾರ್ನಿಂಗ್ ಅಲ್ಲಿ ಈವ್ನಿಂಗ್ ಅಲ್ಲಿ ಸ್ವಲ್ಪ ಈ ಫೀಸಿಂಗ್ ಪ್ರಾಬ್ಲಮ್ ಇದೆ ಅಂತ. ಸೊ ಅದಕ್ಕಾಗಿ ಇದು ಸ್ಪೆಸಿಫಿಕ್ ಆಗಿ ಒಂದು ಪೆಟ್ರೋಲಿಂಗ್ ವೆಹಿಕಲ್ ಮೇಡಮ್, ಪಿಸಿಆರ್ ವೆಹಿಕಲ್ ವಿಮೆನ್ ಪೊಲೀಸ್ ಸ್ಟೇಷನ್ ಮಾಡಿ. ಸೊ ಒಂದು ವಿಮೆನ್ ಎಎಸ್ಐ ಮತ್ತೆ ಇಬ್ರು ಮೇನ್ ಸ್ಟಾಫ್ ಮಾಡಿ ಎವ್ರಿ ಡೇ ಸ್ಕೂಲ್ ಬರುವಂತೆ 9:30 to 11:00 ಆ ಟೈಮ್ ಅಲ್ಲಿ ಮಾರ್ನಿಂಗ್ ಒಂದ್ ರೌಂಡ್ ಹೋಗೋದು, ಈವ್ನಿಂಗ್ ಒಂದ್ ರೌಂಡ್ ಹೋಗೋದು. ಅಲ್ಲಿ ಹೋಗಿ ಪ್ರಿನ್ಸಿಪಲ್ ಜೊತೆಗೆ ಅಥವಾ ಟೀಚರ್ಸ್ ಯಾರಿರ್ತಾರೆ ಆಫೀಸ್ ಸ್ಟಾಫ್ ಜೊತೆಗೆ ಮಾತಾಡಿಸಿ ಬರೋದು. ಸೊ ದಟ್ ಈ ಪ್ಲೇಸಿಂಗ್ ಅಂದ್ರೆ ಏನಂದ್ರೆ ಡೈರೆಕ್ಟ್ ಆಗಿ ಮಾತಾಡಬಹುದು. ಇನ್ನು ಜಿಲ್ಲೆಯಲ್ಲಿರುವ ಬಾಲಕಿಯರ ಹಾಸ್ಟೆಲ್, ಅಲ್ಲಿರುವ ಸೌಲಭ್ಯ, ಊಟ, ವಸತಿ ಬಗ್ಗೆ ಅಧಿಕಾರಿಗಳಿಂದ ಅಧ್ಯಕ್ಷರು ಮಾಹಿತಿ ಪಡೆದರು. ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್, ಜಿಲ್ಲಾ ಪಂಚಾಯಿತಿ ಸಿಒ ಶಾಂತಾರಾಮ್ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ತುಮಕೂರಿನಲ್ಲಿ ಗೂಂಡಾಗಳು, ಬಾಂಗ್ಲಾ ನಿವಾಸಿಗಳು ನೆಲೆಯಾಗಿದ್ದಾರೆ. ಅವರನ್ನ ಪತ್ತೆ ಮಾಡಿ ಹೊರಹಾಕಿ ಶಾಂತಿ ಸುವ್ಯವಸ್ಥೆ ಕಾಪಾಡಿ ಎಂದು ಮಾಜಿ ಸಂಸದ ಜಿಎಸ್ ಬಸವರಾಜು ಒತ್ತಾಯಿಸಿದರು. ತುಮಕೂರಿನಲ್ಲಿ ಜಿಲ್ಲಾ ಬಿಜೆಪಿ ಪ್ರತಿಭಟನೆಯಲ್ಲಿ ಮಾತನಾಡಿದರು.
ತುಮಕೂರಿನಲ್ಲಿ ಪೊಲೀಪುಂಡರು ದುಷ್ಕರ್ಮಿಗಳು ಹೆಚ್ಚಿದ್ದಾರೆ. ಹೆಲ್ಮೆಟ್ ಹಾಕಿಲ್ಲದಕ್ಕೆ ದಂಡ ವಿಧಿಸಿದ ಎಎಸ್ಐಗೆ ಕಪಾಳ ಮೋಕ್ಷ ಮಾಡುವವರಿಗೆ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಯಾರಿಗೂ ಕಾನೂನಿನ ಭಯವಿಲ್ಲದಂತಾಗಿದೆ ಎಂದು ಮಾಜಿ ಸಂಸದ ಜಿಎಸ್ ಬಸವರಾಜು ಆತಂಕ ವ್ಯಕ್ತಪಡಿಸಿದರು. ನಗರದಲ್ಲಿ ಹದಗೆಟ್ಟರುವ ಕಾನೂನು ಸುವ್ಯವಸ್ಥೆ ಸರಿಪಡಿಸಲು ಒತ್ತಾಯಿಸಿ ಜಿಲ್ಲಾ ಬಿಜೆಪಿ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ನಡೆಸಿದ ಪ್ರತಿಭಟನೆಯಲ್ಲಿ ಮಾತನಾಡಿದ ಜಿಎಸ್ ಬಸವರಾಜು, ಇಂತಹವರಿಗೆ ಕುಂಭಕ್ಕೂ ನೀಡಿದರೆ ನಾಳೆ ಅವರೇ ನಿಮಗೂ ಕಪಾಳ ಮೋಕ್ಷ ಮಾಡುತ್ತಾರೆ ಎಂದು ಶಾಸಕ ಡಾ ರಾಫಿಕ್ ಅಹಮದ್ ಅವರಿಗೆ ಎಚ್ಚರಿಕೆ ನೀಡಿದರು. ಮಂಗಳೂರು ಉಳ್ಳಾಳ ಕಡೆ ಪೊಲೀಸರ ಮೇಲೆ ಹಲ್ಲೆ ಮಾಡಿದ ಪ್ರಕರಣ ನಡೆದಿದ್ವು. ಆದರೆ ತುಮಕೂರಿನಲ್ಲಿ ದುಷ್ಕರ್ಮಿಗಳು ಕರ್ತವ್ಯ ನಿರತ ಎಎಸ್ಐ ಸಮವಸ್ತ ಹಿಡಿದು ಅವರ ಕಪಾಳಕ್ಕೆ ಹೊಡೆದಿದ್ದು. ಇವರಿಗೆ ಕಾನೂನು ಪೊಲೀಸರ ಭಯ ಇಲ್ಲ. ಶಾಸಕರ ಕುಂಭಕ್ಕಿನಿಂದಲೇ ಇಂತಹ ಪ್ರಕರಣಗಳು ನಗರದಲ್ಲಿ ನಡೆಯುತ್ತಿರುವುದು ಎಂದು ಆಪಾದಿಸಿದರು. ಹೊರಗಿನ ಗೂಂಡಾಗಳು ತುಮಕೂರಿಗೆ ಬರಲು ಅವಕಾಶ ನೀಡಿ ಅವರ ಹೆಸರನ್ನ ಮತದಾರರ ಪಟ್ಟಿಗೆ ಸೇರಿಸುವ ಪ್ರಯತ್ನ ಮಾಡುತ್ತಿರುವುದು ಶಾಸಕರಿಗೆ ಶೋಭೆ ತರುವಂತದ್ದಲ್ಲ. ಅತ್ಯುನ್ನತ ಶಿಕ್ಷಣ ಡಾಕ್ಟರೇಟ್ ಪದವಿ ಪಡೆದಿರುವ ಶಾಸಕ ಡಾ ರಫೀಕ್ ಅಹಮದ್ ಅವರು ಇನ್ನಾದರೂ ಇಂತಹ ಚಟುವಟಿಕೆಗಳಿಗೆ ಅವಕಾಶ ನೀಡದೆ ನಗರದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಲು ಸಹಕರಿಸಬೇಕು ಎಂದು ಜಿಎಸ್ ಬಸವರಾಜು ಒತ್ತಾಯಿಸಿದರು. ತುಮಕೂರಿನಲ್ಲಿ ಪೊಲೀಪುಂಡರ ಹಾವಳಿ ಜಾಸ್ತಿಯಾಗಿದೆ. ಮರ್ಯಾದಸ್ಥ ಹೆಣ್ಣು ಮಕ್ಕಳು ರಸ್ತೆಯಲ್ಲಿ ನಿರಂತರವಾಗಿ ಓಡಾಡಲಾಗದಂತಹ ಸ್ಥಿತಿ ಇದೆ. ಪೊಲೀಸರು ಇಂತಹವರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕು ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸರ್ಕಾರವೂ ಇಲ್ಲ, ಜನರ ಹಿತ ಕಾಯಬೇಕೆಂಬ ಕಾಳಜಿಯೂ ಇಲ್ಲ. ರಾಜ್ಯದಲ್ಲಿ ಕಾನೂನು ಹದಗೆಟ್ಟಿದೆ, ಕೊಲೆಗಳು ಹೆಚ್ಚುತ್ತಿವೆ. ಯಾವುದೇ ಕೊಲೆಯನ್ನ ಸಿಎಂ ಸಿದ್ದರಾಮಯ್ಯ ಕುರಿ ಕೋಳಿ ಸತ್ತಷ್ಟೇ ಕೀಳಾಗಿ ಮಾತನಾಡುತ್ತಾರೆ ಎಂದರು. ಬಾಂಗ್ಲಾದಿಂದ ಬಂದಿರುವ ಸಾವಿರಕ್ಕೂ ಹೆಚ್ಚು ಜನ ತುಮಕೂರು ನಗರ ಹಾಗೂ ವಿವಿಧೆಡೆ ನೆಲೆಸಿದ್ದಾರೆ. ಅವರನ್ನ ಮತದಾರರ ಪಟ್ಟಿಗೆ ಸೇರಿಸುವ ಪ್ರಯತ್ನ ನಡೆದಿದೆ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸಮರ್ಪಕವಾಗಿ ಪರಿಶೀಲಿಸಿ ಪತ್ತೆ ಮಾಡಿ ಅಂತಹವರನ್ನ ಹೊರಹಾಕಬೇಕು. ನೆಲೆಸಿರುವ ಗೂಂಡಾಗಳನ್ನ ಗುರುತಿಸಿ ಅವರ ವಿರುದ್ದ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದು ಜಿಎಸ್ ಬಸವರಾಜು ಒತ್ತಾಯಿಸಿದರು. ಈ ಸರ್ಕಾರದ ದುರುಪಯೋಗವನ್ನು ಪಡಿಸಿಕೊಂಡು ಇವತ್ತು ನಮ್ಮ ತುಮಕೂರು ಯಾವಾಗಲೂ ಕೂಡ ಶಾಂತಿ ಭಂಗಕ್ಕೆ ಯಾವಾಗಲೂ ಕೂಡ ತೊಂದರೆ ಇಲ್ಲದಂತ ರೀತಿಯಲ್ಲಿ ಇರ್ತಕ್ಕಂಥದ್ದನ್ನ ನೆಲೆಸ್ಕೊಂಡು ಹೋಗ್ತಕ್ಕಂಥದ್ದನ್ನ ನಾನು ನನ್ನ ಟರ್ಮ್ನಲ್ಲಿ ನಾವು ನೋಡಿದ್ದೀವಿ. ಆದ್ರೆ ಇತ್ತೀಚೆಗೆ ಈ ಮಹಾಶಯ ನಮ್ಮ ಶಾಸಕ ಬಂದ ಮೇಲೆ ಉದ್ಭವ ಆಗ್ತಾವ್ರೆ ಮುಸ್ಲಿಂ ಕಮ್ಯುನಿಟಿ ಅನ್ನೋರು ಈ ಊರಿನಲ್ಲಿ. ಇಡೀ ತುಮಕೂರು ಜಿಲ್ಲೆಗಿರ್ತಕ್ಕಂಥ ಗೂಂಡಾಗಳೆಲ್ಲ ಬಂದು ವೋಟರ್ ಲಿಸ್ಟ್ನಲ್ಲಿ ಸೇರಿಸ್ಕೊಂತಕ್ಕಂಥ ಒಂದು ವ್ಯವಸ್ಥೆ ನಡೀತಾ ಇದೆ. ಇದಕ್ಕೆ ಸರ್ಕಾರ ಇದನ್ನ ಸರಿಯಾದ ರೀತಿಯಲ್ಲಿ ಇವತ್ತು ಅರ್ಥೈಸಿ ಅದನ್ನ ಸರಿಯಾದ ರೀತಿಯಲ್ಲಿ ಕ್ರಮ ತೆಗೆದುಕೊಂಡ್ರೆ ಇಡೀ ತುಮಕೂರು ನಗರನೇ ನಾವು ಹೋರಾಟ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಬಂದರೂ ಬರಬಹುದು. ಇದು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಇವತ್ತು ಎಲ್ಲ ಅಧಿಕಾರಿಗಳಿಗೆ ನಾವು ಎಚ್ಚರಿಕೆ ಕೊಡ್ತಕ್ಕಂಥ ಒಂದು ಸನ್ನಿವೇಶ. ಅದೇ ರೀತಿ ಇವತ್ತು ನಿನ್ನೆ ಇಬ್ಬರು ಗೂಂಡಾಗಳು ಪೊಲೀಸರು ಕಾರ್ಯನಿರತವಾಗಿ ಅವರು ಒಬ್ಬ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಒಬ್ಬ ಪೇದೆ ಹೆಲ್ಮೆಟ್ ಹಾಕ್ದಲ್ಲೇ ಹೋಗ್ತಕ್ಕಂಥ ಅವ್ರನ್ನ ಹಿಡಿದು ನಿಲ್ಲಿಸಿದ್ರೆ ಪೊಲೀಸರಿಗೆ ಕರ್ತವ್ಯ ನಿರತವಾಗಿರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಕಪಾಳ ಮೋಕ್ಷ ಮಾಡಿದಂತ ಜನ ಸರ್ಕಾರಕ್ಕೆ ಇವತ್ತು ಅವರು ಎದುರಾಗಿ ಇವತ್ತು ಬೇರೆ ಸರ್ಕಾರ ಮಾಡ್ತಕ್ಕಂಥ ರೀತಿಯಲ್ಲಿ ಹೊರಟಿರ್ತಕ್ಕಂಥ ನೋಡಿದ್ರೆ ಇದು ತುಮಕೂರು ನಗರಕ್ಕೆ ಶಾಂತಿ ನೆಲೆ ಸಿಗಲಿಲ್ಲ ಅಂತಕ್ಕಂಥ ಒಂದು ಅರ್ಥನ ನಾವು ಕಲ್ಪಿಸಬೇಕಾಗ್ತದೆ. ಇವತ್ತು ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಹೆಬ್ಬಾಕರ್ ರವಿಶಂಕರ್ ಮಾತನಾಡಿ, ಕರ್ತವ್ಯ ನಿರತ ಎಎಸ್ಐ ಮೇಲೆ ಪುಂಡರು ಮಾಡಿದ ಹಲ್ಲೆ ಖಂಡನೀಯ, ಅವರ ವಿರುದ್ದ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದರು. ಕೆಲ ಸಂಘಟನೆಗಳ ಹೆಸರು ಹೇಳಿಕೊಂಡು ಕೆಲವರು ಕಾನೂನಿನ ಭಯ ಇಲ್ಲದೆ ದುಷ್ಕೃತ್ಯಗಳಲ್ಲಿ ತೊಡಗಿದ್ದಾರೆ. ಇವರಿಗೆ ಶಾಸಕರು ಕುಮ್ಮಕ್ಕು ನೀಡುತ್ತಿದ್ದಾರೆ. ಜಿಲ್ಲಾಡಳಿತ ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಎಂದು ಒತ್ತಾಯಿಸಿದರು. ಕುಮ್ಮಕ್ಕು ಕೊಡ್ತಾ ಇದ್ರೆ ದಯಮಾಡಿ ಈ ಕೂಡಲೇ ಅದನ್ನ ನಿಲ್ಲಿಸಬೇಕು. ನೀವು ತುಮಕೂರು ನಗರದ ಶಾಸಕರಿದ್ದೀರಿ, ದಯಮಾಡಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ತಮ್ಮೆಲ್ಲ ನೆರವನ್ನ ಸಾರ್ವಜನಿಕರಿಗೆ ಕೊಡಬೇಕು ಅಂತೇಳಿ ಈ ಮೂಲಕ ಆಗ್ರಹಿಸುತ್ತೇನೆ. ಬಂಧುಗಳೇ, ಈ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸುವ್ಯವಸ್ಥೆ ಮತ್ತು ಕಾನೂನನ್ನು ಕಾಪಾಡುವಲ್ಲಿ ವಿಫಲವಾಗಿರತಕ್ಕಂಥ ಉದಾಹರಣೆಗಳು ಬೇಕಾದಷ್ಟು ಇಂತಹದ್ದು. ಅಧಿಕಾರಿಗಳು ಅಲ್ಲಿ ಅಧಿಕಾರಿಗಳ ಆತ್ಮಹತ್ಯೆಗಳಿರಬಹುದು, ಈ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅಂತ ಅನೇಕ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ಗಣಪತಿ ಅವರ ಕೇಸ್ನಲ್ಲಿ ಯಾವ ರೀತಿ ನಡೀತಾ ಇದೆ ಕಾನೂನು ಅನ್ನತಕ್ಕಂಥದ್ದು ನಾವೆಲ್ಲ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ.
ಬಂಧುಗಳೇ, ಇನ್ನಾದ್ರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಏನು ನಿನ್ನೆ ಹಲ್ಲೆ ನಡೆಸಿದ್ರು ಅಂತವ್ರ ಮೇಲೆ ಕಾನೂನು ರೀತಿಯ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಜಿಲ್ಲಾಡಳಿತವನ್ನು ನಾವು ಆಗ್ರಹಿಸ್ತಾ ಇನ್ನು ಮುಂದೆ ಇಂತ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್ ಮಾತನಾಡಿ, ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವುದಕ್ಕೆ ನೈಜ ಉದಾಹರಣೆ ಕರ್ತವ್ಯ ನಿರತ ಪೊಲೀಸರ ಮೇಲೆ ಹಲ್ಲೆ ನಡೆಸಿರುವುದು. ಸಾರ್ವಜನಿಕವಾಗಿ ಪೊಲೀಸರ ಮೇಲೆ ಹಲ್ಲೆ ಮಾಡುವಷ್ಟು ಪುಂಡರು ಮಿತಿ ಮೀರಿದ್ದಾರೆ. ಪೊಲೀಸರದೆ ಈ ಪರಿಸ್ಥಿತಿಯಾದರೆ ಜನಸಾಮಾನ್ಯರ ರಕ್ಷಣೆ ಮಾಡುವವರು ಯಾರು ಎಂದರು. ರಾಜಕೀಯ ಅಧಿಕಾರ ಹೊಂದಿರುವವರ ಬೆಂಬಲದಿಂದ ಉದ್ದಟತನದಿಂದ ವರ್ತಿಸುವವರನ್ನ ಮಟ್ಟ ಹಾಕಬೇಕು. ನಗರದಲ್ಲಿ ಸಮಾಜಘಾತಕ ಕೃತ್ಯಗಳು 4 ವರ್ಷಗಳಿಂದ ಅವಿರತವಾಗಿ ನಡೆಯುತ್ತಿವೆ. ಗಾಂಜಾ, ಮಾದಕ ದ್ರವ್ಯಗಳ ಸೇವನೆ ಹಾಗೂ ವಹಿವಾಟು, ಪ್ರಮುಖ ರಸ್ತೆಗಳಲ್ಲಿ ಬೈಕ್ ವೀಲಿಂಗ್, ಕಳ್ಳತನ, ಹಲ್ಲೆಗಳು ನಿರಂತರವಾಗಿ ನಡೆಯುತ್ತಿವೆ. ಇವುಗಳನ್ನು ತಡೆಯಲು ಪೊಲೀಸರು ನಿರ್ಭಯವಾಗಿ ಕರ್ತವ್ಯ ನಿರ್ವಹಿಸಲು ಕ್ರಮ ತೆಗೆದುಕೊಂಡು ನಗರದಲ್ಲಿ ಶಾಂತಿ ಕಾಪಾಡಬೇಕು ಎಂದು ಜ್ಯೋತಿ ಗಣೇಶ್ ಒತ್ತಾಯಿಸಿದರು. ನಗರ ಅಧ್ಯಕ್ಷ ಸಿಎನ್ ರಮೇಶ್, ಮುಖಂಡರಾದ ಹಾಲನೂರು ಲೇಪಾಕ್ಷಿ, ಎಚ್ಎಂ ರವಿಶಯ್ಯ, ರಂಗನಾಯಕ್, ಶಬೀರ್ ಅಹಮದ್ ಮತ್ತಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ನಂತರ ಅಪರ ಜಿಲ್ಲಾಧಿಕಾರಿ ಸಿ ಅನಿತಾ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ತಮ್ಮ ಮೇಲಿನ ಹಲ್ಲೆ ತಡೆಯಲು ತಮ್ಮಿಂದಾಗದ ಪೊಲೀಸರು ಜನರನ್ನ ರಕ್ಷಿಸುತ್ತಾರೆಯೇ ಎಂದು ಮಾಜಿ ಸಚಿವ ಸುಗುಡು ಶಿವಣ್ಣ ಪೊಲೀಸ್ ವ್ಯವಸ್ಥೆಯನ್ನ ಟೀಕಿಸಿದರು. ತುಮಕೂರು ಪೊಲೀಸರಿಗೆ ನಾಚಿಕೆ ಆಗಬೇಕು. ದುಷ್ಟರು ಸಾರ್ವಜನಿಕವಾಗಿ ಪೊಲೀಸರ ಮೇಲೆ ಹಲ್ಲೆ ಮಾಡುತ್ತಿದ್ದಾರೆಂದರೆ ಕಾನೂನು ಪಾಲಿಸುವ ಪೊಲೀಸರಿಗೆ ಏನಾಗಿದೆ? ಹಲ್ಲೆಕೋರರನ್ನ ಮಟ್ಟ ಹಾಕಲು ಇವರಿಗೆ ಶಕ್ತಿ ಇಲ್ಲವೇ ಎಂದು ಮಾಜಿ ಸಚಿವ ಸುಗುಡು ಶಿವಣ್ಣ ಪೊಲೀಸ್ ಇಲಾಖೆ ವಿರುದ್ದ ಹರಿಹಾಯ್ದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾನೂನು ಪಾಲಿಸಿ ನಗರದಲ್ಲಿ ಶಾಂತಿ ಕಾಪಾಡಲು ಪೊಲೀಸರಿಗೆ ಸಾಧ್ಯವಾಗದಿದ್ದರೆ ಬಿಡಿ, ಕಾರ್ಯಕರ್ತರ ಜೊತೆ ಸೇರಿ ನಾನು ಪೊಲೀಸ್ ಕೆಲಸ ಮಾಡ್ತೇನೆ ಎಂದು ಸವಾಲು ಹಾಕಿದರು. ತುಮಕೂರು ನಗರದಲ್ಲಿ ದುಷ್ಕರ್ಮಿಗಳು, ಕಳ್ಳರು, ಪೊಲಿ ಪುಂಡರು ಹೆಚ್ಚುತ್ತಿದ್ದಾರೆ. ಪೊಲೀಸರು ಗೊತ್ತಿದ್ದು ಕ್ರಮ ತೆಗೆದುಕೊಳ್ಳದೆ ಸುಮ್ಮನಿದ್ದಾರೆ. ಪೊಲೀಸರ ಅಸಹಾಯಕತೆ ಪರಿಣಾಮದಿಂದಲೇ ಕರ್ತವ್ಯ ನಿರತ ಪೊಲೀಸರ ಮೇಲೆ ಪುಂಡರು ಹಲ್ಲೆ ಮಾಡಿದ್ದಾರೆ. ಪೊಲೀಸರನ್ನೇ ಹೊಡೆಯುವ ಪರಿಸ್ಥಿತಿ ಬಂದಿದೆ ಎಂದರೆ ನಗರದಲ್ಲಿ ಶಾಂತಿ ಸುವ್ಯವಸ್ಥೆ ಎಲ್ಲಿದೆ? ಇದನ್ನೆಲ್ಲ ಕಾಪಾಡಬೇಕಾದ ಪೊಲೀಸ್ ಇಲಾಖೆ ಏನು ಮಾಡುತ್ತಿದೆ ಎಂದರು. ನಗರದ ಲೇಡೀಸ್ ಹಾಸ್ಟೆಲ್ ಬಳಿ ಪೊಲಿ ಪುಂಡರು ತೀಟಲೆ ಮಾಡುತ್ತಿದ್ದಾರೆ. ಹಾಸ್ಟೆಲ್ ಜನನಿಬಿಡ ಪ್ರದೇಶಗಳಲ್ಲಿ ರಾಜರೋಷವಾಗಿ ಗಾಂಜಾ ಮಾರುತ್ತಾರೆ. ಪಿಕ್ ಪಾಕೆಟ್ ಮಾಡುವವರು, ಕಳ್ಳರು ಹೆಚ್ಚಿದ್ದಾರೆ. ಇದೆಲ್ಲ ಗೊತ್ತಿದ್ದು ಪೊಲೀಸರು ಅಸಹಾಯಕವಾಗಿ ಕೈಕೊಟ್ಟಿ ಕುಳಿತಿದ್ದಾರೆ. ಪೊಲೀಸರು ತಮ್ಮ ಕೆಲಸ ಮಾಡಲು ಬಿಡದೆ ಶಾಸಕರು ಅವರನ್ನ ವಸೂಲಿ ಮಾಡಲು ಬಳಸಿಕೊಳ್ಳುತ್ತಿದ್ದಾರೆ. ದುಷ್ಟರ ವಿರುದ್ದ ಕ್ರಮ ತೆಗೆದುಕೊಳ್ಳದಂತೆ ಒತ್ತಡ ಹೇರುತ್ತಿದ್ದಾರೆ. ಇಂತಹ ಪೊಲೀಸ್ ವ್ಯವಸ್ಥೆಯಿಂದ ಶಾಂತಿ ಸುವ್ಯವಸ್ಥೆ ನಿರೀಕ್ಷಿಸಲು ಸಾಧ್ಯವಿಲ್ಲ ಎಂದು ಸೊಗಡು ಶಿವಣ್ಣ ಆಕ್ರೋಶ ವ್ಯಕ್ತಪಡಿಸಿದರು. ಇಬ್ಬರು ಪೊಲೀಸರ, ಒಬ್ಬ ಎಎಸ್ ಐ ಅನ್ನ, ಇನ್ನೊಬ್ಬ ಪೊಲೀಸ್ ಅನ್ನ, ಅಟ್ಲೀಸ್ಟ್ ಪೊಲೀಸ್ ಗಿರಿ ಆದ್ರೂ ಮಾಡಬಹುದಾಗಿತ್ತು. ತಮಾಷೆ ಅಲ್ಲ, ಪೊಲೀಸ್ ಗಿರಿ ಏನೋ ಗೊತ್ತಲ್ಲ, ಒಳಗೆ ಹಾಕೊಂಡು ಮಾಡ್ತಾನೆ ಇವನು. ಸೇಫ್ಟಿಗಾದ್ರೂ ತಮ್ ಸೇಫ್ಟಿಗಾದ್ರೂ ನಾವು ಅದೇ ಕೊಡ್ತೀವಲ್ಪ, ಇಲ್ಲ ಇನ್ನೇನ ನಾವೊಂದು ಗೊತ್ತಿವಲ್ಲ, ಹಂಗ ಗೊತ್ತಿಲ್ಲ. ಅವ್ನು ಇಕ್ತಾವನ, ಇವ್ನು ನೋಡ್ತಾವ. ಈ ಪೊಲೀಸರು ಅಲ್ಲಿಗೆ ಏನಾಗಿದೆ, ಪೊಲೀಸು ಎಲ್ಲ ಒಂಥರ ಬ್ರೋಕರೇಜ್ ಆಗೋಗಿದೆ ಪೊಲೀಸ್. ನಮ್ಮ ಜಿಲ್ಲೆಯ ಪೊಲೀಸು, ನಮ್ಮ ಊರಿನ ಪೊಲೀಸು. ನನಗೆ ಮೊನ್ನೆ ನಾನು ಗಾರ್ಡನ್ ರೋಡ್ಗೆ ನಮ್ಮ ಹುಡುಗರು ನಾನು ಮಾತಾಡ್ಸ್ಕೊಂಡು ಏನು ಎಲೆಕ್ಷನ್ ಬಂತಲ್ಲ, ಒಂದು ರೌಂಡ್ ಹೋಗೋಣ, ಇನ್ನು 6 ತಿಂಗಳು ಐತಲ್ಲ ಅಂತ ಹೋದೆ. ಅಲ್ಲಿ ಪೊಲೀಸರೇ ಹೊಡೆದು ಆಟ, ಪೊಲೀಸರಿಗೆ ಹೊಡೆದು ಕೂಡ ಬಿಟ್ಟವ್ರೆ ಮನೆ. ಈ ತರ ಸ್ಥಿತಿ ನಮ್ಮ ಊರಲ್ಲಿ ನಿರ್ಮಾಣ ಆಗಿದೆ. ಸರ್, ಈಗ ಅಟ್ಟಾಡಿಸ್ಕೊಂಡು ಹೋಗ್ತಾ ಇದ್ರು ಅನ್ನೋ ವಿಚಾರ ಬಗ್ಗೆ ಪೊಲೀಸ್. ಸರ್ಕಾರ ಪತ್ರಕರ್ತರ ಸ್ವತಂತ್ರ ಹರಣ ಮಾಡುತ್ತಿದೆ. ಇಬ್ಬರು ಪತ್ರಕರ್ತರು ಸ್ಪೀಕರ್ ಬಳಿ ಕ್ಷಮೆ ಯಾಚಿಸಿದ್ರು. ಕ್ಷಮಾದಾನ ನೀಡದೆ ಅವರನ್ನ ಜೈಲಿಗೆ ಹಾಕಲು ಆದೇಶ ನೀಡಿರುವುದು ಖಂಡನೀಯ. ಕಾಂಗ್ರೆಸ್ ಸರ್ಕಾರ ಇರುವ ಕತೆ ಪತ್ರಿಕಾ ಸ್ವಾತಂತ್ರ್ಯದ ಹರಣವಾಗುತ್ತಿದೆ. ಇಂದಿರಾಗಾಂಧಿ ಪ್ರಧಾನಿಯಾಗಿದ್ದ ತುರ್ತು ಪರಿಸ್ಥಿತಿ ಜಾರಿ ಮಾಡಿದ್ದಾಗಲೂ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಧಕ್ಕೆ ಮಾಡಲಾಗಿತ್ತು ಎಂದರು. ಮುಖಂಡರಾದ ಕೆಪಿ ಮೋಹನ್, ನಂಜುಂಡಪ್ಪ, ಮಂಜುನಾಥ್, ಬನಶಂಕರಿ ಬಾಬು, ರಮೇಶ್, ಏಕಾಂತ್, ಗಣೇಶ್, ನವೀನ್, ಪ್ರಕಾಶ್ ಮೊದಲಾದವರು ಸುದ್ದಿಗೋಷ್ಠಿಯಲ್ಲಿದ್ದರು. ಶಿರಾದಲ್ಲಿ 2 ಆನೆ ಪ್ರತ್ಯಕ್ಷವಾಗಿ ಆತಂಕ ಮೂಡಿಸಿದವು. ಶಿರಾನಗರದ ಹೊರವಲಯದಲ್ಲಿ 2 ಕಾಡಾನೆ ಕಾಣಿಸಿಕೊಂಡು ಸುತ್ತಲಿನ ಗ್ರಾಮದ ಜನತೆಗೆ ಆತಂಕ ಮೂಡಿಸಿದ್ದಾರೆ. ನಗರದ ಜನತೆಗೆ ಕುತೂಹಲ ಕೆರಳಿಸಿದ ಘಟನೆ ಜರುಗಿದೆ. ಹಿರಿಯೂರು ತಾಲೂಕಿನಿಂದ ತವರೆಕೆರೆ ಮಾರ್ಗವಾಗಿ ನಗರದೆಡೆಗೆ ಆಗಮಿಸಿದ ಆನೆಗಳ ಬಗ್ಗೆ ದೊರೆತ ಮಾಹಿತಿ ಆಧರಿಸಿ ಮರನಗೆರೆ ಬಳಿ ತೆರಳಿ ವೀಕ್ಷಿಸಿದಾಗ ತೊಗರಿ ಗಿಡಗಳನ್ನು ತುಳಿದುಕೊಂಡು ಹೋಗಿದ್ದ ಆನೆಗಳ ಹೆಜ್ಜೆ ಗುರುತು ಕಾಣಿಸಿತು.
ನಂತರ ಲಕ್ಷ್ಮೀ ಸಾಗರ ಗಜಮಾರನಹಳ್ಳಿ ಮಾರ್ಗವಾಗಿ ಆನೆಗಳು ತೆರಳಿರುವುದು ಕಂಡುಬಂತು. ನಂತರ ಎರಡು ಆನೆ ಆದಲೂರು ಸಮೀಪದ ಜಮೀನಿನೊಂದರಲ್ಲಿ ಬೆಳೆದಿರುವ ಸೀಮೆ ಜಾಲಿ ಮಧ್ಯದಲ್ಲಿ ಇದ್ದವು. ಇವುಗಳನ್ನು ಗುರುತಿಸಲು ಅಧಿಕಾರಿಗಳು ಡ್ರೋನ್ ಕ್ಯಾಮೆರಾ ಬಳಸಿದ್ದು ವಿಶೇಷವಾಗಿತ್ತು. ಆನೆಗಳ ಚಲನವಲನದ ಮೇಲೆ ನಿಗಾ ಇರಿಸಿದ್ದೇವೆ. ಹಾಗಾಗಿ ನಗರದ ಸುತ್ತಲಿನ ಕಲ್ಲುಕೋಟೆ, ಗುಡ್ಡದಹಟ್ಟಿ, ಹನುಮಂತಪುರ, ಗಜಮಾರನಹಳ್ಳಿ, ದೇವರಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಲಾಗಿದೆ ಎಂದು ಅರಣ್ಯಾಧಿಕಾರಿ ಸುರೇಶ್ ತಿಳಿಸಿದರು. ವಿಷಯ ತಿಳಿಯುತ್ತಿದ್ದಂತೆ ಕುತೂಹಲಗೊಂಡ ನಗರದ ನಾಗರಿಕರು ಆನೆ ನೋಡಲು ಮುಗಿಬಿದ್ದರು. ಜಾಲಿ ಗಿಡಗಳ ಮಧ್ಯೆ ಸೇರಿಕೊಂಡಿದ್ದ ಆನೆಗಳು ಜನರಿಗೆ ದರ್ಶನ ನೀಡದೆ ಸತಾಯಿಸಿದ್ವು. ಕೆಲವರಲ್ಲಿ ಬೇಸರ ಮೂಡಿತು. ಸ್ಥಳಕ್ಕೆ ಆಗಮಿಸಿದ ಶಿರಾ ಗ್ರಾಮಾಂತರ ಡಿವೈಎಸ್ಪಿ ವೆಂಕಟೇಶ ನಾಯ್ಡು, ನಗರ ಸಿಪಿಐ ಲಕ್ಷ್ಮಣಯ್ಯ ಆನೆಗಳ ಸಂಚಾರಕ್ಕೆ ಅಡ್ಡಿ ಆಗದಂತೆ ಬಂದೋಬಸ್ತ್ ವ್ಯವಸ್ಥೆ ಕೈಗೊಂಡಿದ್ರು. ಗುಬ್ಬಿಯಲ್ಲಿ ರಾಷ್ಟೀಯ ನಾಟಕೋತ್ಸವ ಆರಂಭ ಆಯಿತು. ಮಕ್ಕಳಿಗಾಗಿ ನಾಟಕ ಮಾಡಿಸಲು ಉದ್ದೇಶಿಸಲಾಗಿದೆ ಎಂದು ಹಿರಿಯ ಕಲಾವಿದೆ ಬಿ ಜಯಶ್ರೀ ಹೇಳಿದರು. ರಂಗಭೂಮಿಯ ನಾಟಕಗಳು ಇಂದಿಗೂ ಜೀವಂತಿಕೆ ತುಂಬಿರುವುದಕ್ಕೆ ಗುಬ್ಬಿ ವೀರಣ್ಣನವರಂತಹ ಮಹಾನ್ ಕಲಾವಿದರೇ ಕಾರಣ. ನಾಟಕಗಳ ರಾಜಧಾನಿ ಎಂದರೆ ಅದು ಗುಬ್ಬಿ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ ಎಂದು ರಂಗಕಲಾವಿದ ಸುಂದರ್ ರಾಜ್ ತಿಳಿಸಿದರು. ಗುಬ್ಬಿಯ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ರಾಷ್ಟೀಯ ನಾಟಕೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ರಂಗಭೂಮಿಯಲ್ಲಿ ಎಲ್ಲವೂ ನೇರವಾಗಿಯೇ ಕಾಣುತ್ತವೆ. ಇದು ಕತ್ತಲು ಬೆಳಕಿನ ಆಟವಲ್ಲ, ಇದು ಜೀವಂತಿಕೆಯ ನೋಟ. ರಂಗಭೂಮಿಗೆ ನೂರಾರು ವರ್ಷಗಳ ಇತಿಹಾಸವಿದೆ. ಸಿನಿಮಾಗಳು ಬಂದು ಹೋಗಬಹುದು, ಆದರೆ ರಂಗಭೂಮಿಯ ನಟನೆ ಶಾಶ್ವತವಾಗಿ ನಮ್ಮನ್ನು ಬದುಕಿಸುತ್ತವೆ. ಗುಬ್ಬಿ ವೀರಣ್ಣನವರು ಇಡೀ ವಿಶ್ವಕ್ಕೆ ನಾಟಕಗಳನ್ನು ಕಲಿಸಿಕೊಟ್ಟವರಂತಹ ಮಹಾನ್ ವ್ಯಕ್ತಿ ಎಂದರೆ ತಪ್ಪಾಗಲಾಗುವುದಿಲ್ಲ. ಇಂತಹ ರಂಗಮಂದಿರವನ್ನ ರಾಜ್ಯದ ಯಾವ ಭಾಗದಲ್ಲಿಯೂ ನೋಡಲು ಸಾಧ್ಯವಿಲ್ಲ. ಆಧುನಿಕ ಸ್ಪರ್ಶದೊಂದಿಗೆ ಮೂಡಿಬಂದಿದೆ. ಇಂತಹ ಚಿಕ್ಕ ಊರಿನಲ್ಲಿ ಅಂತಾರಾಷ್ಟೀಯ ಮಟ್ಟದ ನಾಟಕಗಳು ಪ್ರದರ್ಶನ ಮಾಡುತ್ತಿರುವುದು ತುಂಬಾ ಸಂತೋಷದ ವಿಚಾರ. ಇಂದು ಮಾಧ್ಯಮಗಳ ನಡುವೆ ರಂಗಭೂಮಿ ಎಲ್ಲೋ ಒಂದು ಕಡೆ ತನ್ನತನವನ್ನ ಕಳೆದುಕೊಂಡಿದೆ ಎಂದುಕೊಂಡಿದ್ವು, ಆದರೆ ಗುಬ್ಬಿಯಲ್ಲಿ ಅದು ಜೀವಂತಿಕೆಯಿಂದ ಇದೆ ಎಂಬುದು ಗೊತ್ತಾಗಿದೆ. ತಾತನ ಹೆಸರು ಶಾಶ್ವತವಾಗಿ ಉಳಿಸಿದಂತಹ ಕೀರ್ತಿ ಜಯಶ್ರೀ ಅವರದ್ದು. ಇಲ್ಲಿ ಮಕ್ಕಳಿಗಾಗಿ ನಾಟಕಗಳ ತರಬೇತಿ ಮಾಡಲು ಸಿದ್ದ ಮಾಡಲಾಗುತ್ತಿದೆ. ಅವರಿಗೆ ಅನುಕೂಲವಾಗಲೆಂದೇ ಬೃಹತ್ ಟಿವಿಯನ್ನು ನಾನು ರಂಗಮಂದಿರಕ್ಕೆ ಕೊಡುಗೆಯಾಗಿ ನೀಡುತ್ತೇನೆ ಎಂದು ತಿಳಿಸಿದರು. ಸಮಾರಂಭದಲ್ಲಿ ಅಂತಂದ್ರೆ ಈ ಒಂದು ಏನು ನಮ್ಮ ಡಾಕ್ಟರ್ ಗುಬ್ಬಿ ವೀರಣ್ಣ ಟ್ರಸ್ಟ್ ಮೂಲಕ ಒಂದು ರಾಷ್ಟ್ರೀಯ ನಾಟಕೋತ್ಸವ ಮಾಡ್ತಾ ಇದ್ದೀವಿ. ಇದರ ಅಂಗವಾಗಿ ನಾನು ಉದ್ಘಾಟನೆ ಮಾತ್ರ ಬಂದಿಲ್ಲ, ಒಬ್ಬ ಪ್ರೇಕ್ಷಕನಾಗೂ ಬಂದಿದ್ದೀನಿ, ಒಬ್ಬ ಗೆಳೆಯಾಗೂ ಬಂದಿದ್ದೀನಿ, ಒಬ್ಬ ಸಂಸ್ಕೃತಿಯಾಗಿ ಈ ರಂಗ ಸಂಸ್ಥೆಗಳನ್ನು ಉಳಿಸಬೇಕು ಅನ್ನೋ ಒಂದೇ ಕಾರಣಕ್ಕೆ ಬಂದಿದ್ದೀನಿ ಅಂದರೆ ಅದು ತಪ್ಪಾಗಲ್ಲ. ಬಹುಶಃ ನಾವೆಲ್ಲರೂ ಅಂದ್ಕೊಂಡಿದ್ದೀವಿ ಭಾರತದ ಕ್ಯಾಪಿಟಲ್ ಅಂದರೆ ದೆಹಲಿಯಲ್ಲಿದ್ದೀವಿ, ಕರ್ನಾಟಕದ ಕ್ಯಾಪಿಟಲ್ ಅಂದರೆ ಬೆಂಗಳೂರಿನಲ್ಲಿ, ಅದೇ ರೀತಿ ನಾಟಕದ ಕ್ಯಾಪಿಟಲ್ ಅಂದರೆ ಅದು ಗುಬ್ಬಿನೇ ಆಗಬೇಕು ಅನ್ನೋದು ನನ್ನ ಮನದಾದ ಮಾತು. ಇದು ಕೇವಲ ನಾನು ನಿಮ್ಮ ಹತ್ರ ಹೇಳ್ಬಿಟ್ಟು ಚಪ್ಪಾಳೆ ತಗೋಬೇಕು ಅನ್ನೋ ಅಭಿಲಾಷೆಯಿಂದ ಹೇಳ್ತಾ ಇಲ್ಲ. ಇವತ್ತೇನಾದರೂ 1891 ನಿರ್ದೇಶಕ ಶಶಿಧರ್ ಭಟ್ ಮಾತನಾಡಿ, ನಮ್ಮಂತಹ ತಂಡವನ್ನ ಗುರುತಿಸಿ ರಾಷ್ಟೀಯ ಮಟ್ಟದ ನಾಟಕೋತ್ಸವದಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿರುವುದಕ್ಕೆ ನಾವು ಚಿರಋಣಿಯಾಗಿದ್ದು, ಉತ್ತಮವಾದ ನಾಟಕಗಳು ಮೂಡಿಬಂದರೆ ಜನರು ಬಂದೇ ಬರುತ್ತಾರೆ ಎಂಬುದಕ್ಕೆ ಇದು ಸಾಕ್ಷಿಯಾಗಿದ್ದು, ಇಲ್ಲಿನ ರಂಗಮಂದಿರ ತುಂಬಾ ವಿಶಾಲವಾಗಿದ್ದು ಕಲಾವಿದರಿಗೆ ಉತ್ತಮ ಪ್ರದರ್ಶನ ನೀಡಲು ಅನುಕೂಲವಾಗಿದೆ ಎಂದರು. ರಂಗಕರ್ಮಿ ಹಾಗೂ ಗುಬ್ಬಿ ವೀರಣ್ಣ ಟ್ರಸ್ಟ್ನ ಉಪಾಧ್ಯಕ್ಷೆ ಬಿ ಜಯಶ್ರೀ ಮಾತನಾಡಿ, ಇದು ಮೂರನೇ ಬಾರಿಗೆ ನಾಟಕೋತ್ಸವ ನಡೆಯುತ್ತಿದೆ. ಮುಂದಿನ ದಿನಗಳಲ್ಲಿ ಅಂತಾರಾಷ್ಟೀಯ ಮಟ್ಟದ ನಾಟಕೋತ್ಸವವನ್ನ ಮಾಡಲು ಸಿದ್ದತೆ ನಡೆಯುತ್ತಿದೆ. ಆದರೆ ಒಂದಷ್ಟು ಭಯವೂ ಕಾಡುತ್ತಿದೆ. ಕಾರಣ, ಅಂತಹ ಮಹಾನ್ ಕಲಾವಿದರು ಬಂದಾಗ ಖಾಲಿ ಚೇರುಗಳು ಇದ್ದಲ್ಲಿ ಬೇಸರವಾಗುತ್ತದೆ. ಹಾಗಾಗಿ ಗುಬ್ಬಿಯ ಜನತೆ ಹೆಚ್ಚಿನ ಸಹಕಾರವನ್ನ ನೀಡಿದಾಗ ಕಲಾವಿದರಿಗೆ ಹಾಗೂ ಸಂಘಟಿತರಿಗೆ ಸಂತೋಷವಾಗುತ್ತದೆ. ಮತ್ತು ಮಕ್ಕಳಿಗೆ ತರಬೇತಿ ಶಾಲೆ ನಡೆಸುವ ಕನಸು ಸಹ ಇದ್ದು, ಮುಂದಿನ ದಿನಗಳಲ್ಲಿ ನಾಟಕಗಳನ್ನು ಮಕ್ಕಳಿಗೆ ಮಾಡಿಸಲಾಗುತ್ತದೆ ಎಂದರು. ನಂತರ ಸುಮಾರು 2 ಗಂಟೆಗಳ ಕಾಲ ಚೈತ್ರ ಎಂಬ ನೃತ್ಯ ರೂಪಕ ನಾಟಕವನ್ನ ಕಲಾವಿದರು ಅಭಿನಯಿಸಿದರು. Aa
ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಸದಸ್ಯ ಗುಬ್ಬಿ ರಾಜೇಶ್, ರಂಗಣ್ಣ, ಲಕ್ಷ್ಮಣದಾಸ್, ಬಸವರಾಜು, ಆನಂದರಾಜ್ ಇನ್ನಿತರರು ಹಾಜರಿದ್ದರು. ಸವಿತಾ ಸಮಾಜದ ಅಭಿವೃದ್ಧಿ ನಿಗಮ ಸ್ಥಾಪನೆಗೆ ಒತ್ತಾಯಿಸಿ ಮಧುಗಿರಿಯಲ್ಲಿ ಸಮಾಜದವರು ಪ್ರತಿಭಟನೆ ನಡೆಸಿದರು. ಸವಿತಾ ಸಮಾಜಕ್ಕೆ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಸ್ಥಾಪಿಸಿ ಸಮಾಜದ ಅಭಿವೃದ್ಧಿಗೆ ನೆರವಾಗಬೇಕು ಎಂದು ಮಧುಗಿರಿಯಲ್ಲಿ ತಾಲೂಕು ಸವಿತಾ ಸಮಾಜ ಸಂಘದ ನೇತೃತ್ವದಲ್ಲಿ ಸಮಾಜದವರು ಪ್ರತಿಭಟನೆ ಮಾಡಿದರು. ಸವಿತಾ ಸಮಾಜದವರು ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕವಾಗಿ ಹಿಂದುಳಿದಿದ್ದು ಕುಲಕಸಬಿಗಾಗಿ ಉಳಿಯಾಚಿಕದಿ ಶರೀಕ ವೃತ್ತಿ ವ್ಯಾಪಾರ ಕೂಡ ತಳೆದು ಜಾತಿಭೇದವಿಲ್ಲದೆ ಬಂಡವಾಳ ಶಾಹಿಗಳ ಕೈ ಸೇರಿ ಸವಿತಾ ಸಮಾಜ ಆತಂಕಕ್ಕೀಡಾಗಿದೆ ಎಂದು ಮುಖಂಡರು ಹೇಳಿದರು. ದುಡಿಯುತ್ತಿರುವ ಕ್ಷರಿಕರ ಬಗ್ಗೆ ಕಾಳಜಿ ವಹಿಸಬೇಕಾದ ಸರ್ಕಾರ ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆಯಂತೆ ಬಜೆಟ್ ಘೋಷಿಸಿದೆ. ಇದರಿಂದ ರಾಜ್ಯದ ಲಕ್ಷಾಂತರ ಸವಿತಾ ಸಮಾಜದವರಿಗೆ ಪ್ರಯೋಗವಾಗುತ್ತಿಲ್ಲ. ಸಮಾಜ ಅಭಿವೃದ್ಧಿ ನಿಗಮ ಬೇಕೇ ಬೇಕು ಅನ್ನುವ ಮುಖಾಂತರ ಎಲ್ಲಾ ತಾಲೂಕಿನಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೇವೆ. ಇದು ಹೋರಾಟ ಇದು ಸುಮ್ಮನೆ ನಮ್ಮ ಸಾಂಕೇತಿಕ ಹೋರಾಟ. ಇದು ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ನಮ್ಮ ಏನು ನಮ್ಮ ಸವಿತಾ ಸಮಾಜ ಬೇಡಿಕೆಗಳಿದ್ದಾವೆ ಇವೇನು ಈಡೇರಿಲ್ಲ ಅಂದರೆ ನಮ್ಮ ನಿಗಮ ಮಂಡಳಿ ಏನು ನಾವು ಬೇಡಿಕೆ ಇದೆ ಆ ಬೇಡಿಕೆ ಈಡೇರಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುವುದಾಗಿ ಈ ಮುಖಾಂತರ ಮುಂದಿನ ಬಜೆಟ್ನಲ್ಲಿ ಸವಿತಾ ಸಮಾಜಕ್ಕೆ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಘೋಷಿಸಬೇಕು ಎಂದು ಸರ್ಕಾರವನ್ನ ಒತ್ತಾಯಿಸಿದರು. ನಂತರ ಉಪವಿಭಾಗಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ಗುಬ್ಬಿ ತಾಲೂಕು ಶೆಟ್ಟಿಹಳ್ಳಿಯಲ್ಲಿ ಐಡಿಎಫ್ ಸಂಸ್ಥೆ ರಾಗಿ ಬೆಳೆ ಕ್ಷೇತ್ರೋತ್ಸವ ಏರ್ಪಡಿಸಿತ್ತು. ಗುಬ್ಬಿ ತಾಲೂಕು ಹಾಗಲ್ವಾಡಿ ಹೋಬಳಿ ಶೆಟ್ಟಿಹಳ್ಳಿಯಲ್ಲಿ ಐಡಿಎಫ್ ಸಂಸ್ಥೆಯಿಂದ ರೈತ ಕರ್ಯಪ್ಪ ಅವರು ಬೆಳೆದ ರಾಗಿಯ ಕ್ಷೇತ್ರೋತ್ಸವ ನಡೆಯಿತು. ಊರಿಗೆ ಬಂದ ಗೌಡ ಎಂಬ ನಾಟಿ ತಳಿಯ ರಾಗಿ ಉತ್ತಮ ಇಳುವರಿ ಬಂದಿದೆ. ಒಂದು ತೆನೆಯಲ್ಲಿ 9-11 ಎಸಳುಗಳು ಬಂದಿವೆ. ಐಡಿಎಫ್ ಸಂಸ್ಥೆಯ ತಾಲೂಕು ಸಂಯೋಜಕ ಸಂಗಪ್ಪ, ತಾಲೂಕು ಜೀವನೋಪಾಯ ಉತ್ತೇಜನಾಧಿಕಾರಿ ಗುರುದತ್, ರೈತ ಉತ್ಪಾದನಾಧಿಕಾರಿ ರಂಗನಾಥ್, ಕ್ಷೇತ್ರಾಧಿಕಾರಿ ಸಂಜೀವ್ ರೆಡ್ಡಿ ಇವರು ರಾಗಿ ಬೆಳೆ ವೀಕ್ಷಿಸಿ ಉತ್ತಮ ಇಳುವರಿ ಬಂದಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿದರು. ತಾವು ಸಂಸ್ಥೆಯಿಂದ ಪಡೆದ ರಾಗಿ ಬಿತ್ತನೆ ಬೀಜ ಬಳಸಿ ಕರಿಯಪ್ಪ ಬೆಳೆದಿದ್ದಾರೆ. ಇನ್ನು ಮುಂದೆ ಎಲ್ಲಾ ರೈತರು ಈ ರಾಗಿ ಬೆಳೆದರೆ ಉತ್ತಮ ಇಳುವರಿ ಪಡೆಯಬಹುದು ಎಂದು ಸಂಸ್ಥೆಯ ಅಧಿಕಾರಿ ಸಂಗಪ್ಪ ಹೇಳಿದರು. ರೈತರು ತಮ್ಮ ಬೆಳೆಯನ್ನು ಬೆಳೆದು ದಲ್ಲಾಳಿಗಳ ಮೂಲಕ ಮಾರಾಟ ಮಾಡಬೇಡಿ, ನೇರವಾಗಿ ಸಂಸ್ಥೆಗೆ ಖರೀದಿಸಲು ತೀರ್ಮಾನಿಸಲಾಗಿದೆ ಎಂದರು. ಗ್ರಾಮ ಪಂಚಾಯಿತಿ ಸದಸ್ಯ ಜಯಣ್ಣ, ರೈತ ಉತ್ಪಾದಕರ ನಿರ್ದೇಶಕ ಲೋಕನಾಥ್, ಮುಖಂಡರಾದ ಪಾಂಡುರಂಗಯ್ಯ ಮತ್ತಿತರರು ಭಾಗವಹಿಸಿದರು. ಕುಣಿಗಲ್ನಲ್ಲಿ ವಕೀಲರ ಪ್ರತಿಭಟನೆ ಮುಂದುವರೆದಿದೆ. ಎಸ್ಪಿ ನಡೆಸಿದ ಮಾತುಕತೆ ವಿಫಲಗೊಂಡಿದ್ದು ಅಧಿಕಾರಿಗಳ ಅಮಾನತ್ತಿಗೆ ವಕೀಲರು ಪಟ್ಟು ಹಿಡಿದಿದ್ದಾರೆ. ವಕೀಲರ ಮೇಲೆ ಚಾಕುವಿನಿಂದ ನಡೆದ ಹಲ್ಲೆ ಪ್ರಕರಣದಲ್ಲಿ ಪೊಲೀಸರು ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿ ವಕೀಲರ ಮುಷ್ಕರದ ಸ್ಥಳಕ್ಕೆ ಎಸ್ಪಿ ಭೇಟಿ ನೀಡಿ ಮಾತುಕತೆ ನಡೆಸಿದರು. ವಕೀಲರು ಪಟ್ಟು ಸಡಿಸಲಿಲ್ಲ. ಇದರಿಂದ ಎಸ್ಪಿ ಮಾತುಕತೆ ವಿಫಲಗೊಂಡಿದ್ದು ವಕೀಲರು ಮುಷ್ಕರ ಮುಂದುವರೆಸಿದ್ದಾರೆ. ಕುಣಿಗಲ್ ಸಿಪಿಐ ಡಿವೈಎಸ್ಪಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಹಲ್ಲೆ ಮಾಡಿದ ಸಂಬಂಧಿಕರಿಗೆ ಪೊಲೀಸರೇ ಮಾಹಿತಿ ನೀಡಿ ಹಲ್ಲೆಗೊಳಗಾಗದ ವಕೀಲರ ಮೇಲೆ ಪ್ರಕರಣ ದಾಖಲಿಸಿ ಪೊಲೀಸರು ವಕೀಲರನ್ನ ಗುರಿ ಮಾಡಿಕೊಂಡು ತೊಂದರೆ ನೀಡುತ್ತಿದ್ದಾರೆಂದು ಆರೋಪಿಸಿ ವಕೀಲರ ಸಂಘದ ಅಧ್ಯಕ್ಷ ಕೆಎಂ ತಿಮ್ಮಪ್ಪ ನೇತೃತ್ವದಲ್ಲಿ ಕಳೆದ ಸೋಮವಾರದಿಂದ ವಕೀಲರು ನ್ಯಾಯಾಲಯ ಕಲಾಪದಿಂದ ಹೊರಗುಳಿದು ಸಿಪಿಐ ಡಿವೈಎಸ್ಪಿ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಮುಷ್ಕರ ನಡೆಸುತ್ತಿದ್ದಾರೆ. ಎಸ್ಪಿ ದಿವ್ಯಾ ಗೋಪಿನಾಥ್ ಮುಷ್ಕರ ಸ್ಥಳಕ್ಕೆ ಭೇಟಿ ನೀಡಿ ವಕೀಲರೊಂದಿಗೆ ಮಾತುಕತೆ ನಡೆಸಿದರು. ಈ ವೇಳೆ ಪೊಲೀಸ್ ಅಧಿಕಾರಿಗಳ ಕ್ರಮ ಖಂಡಿಸಿದ ಸಂಘದ ಅಧ್ಯಕ್ಷ ಕೆಎಂ ತಿಮ್ಮಪ್ಪ, ಸಿಪಿಐ ಬಾಳೆಗೌಡ, ಡಿವೈಎಸ್ಪಿ ಚಂದ್ರಶೇಖರ್ ಅವರು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಬೇಕೆಂದೇ ವಕೀಲರ ಮೇಲೆ ಪ್ರಕರಣ ದಾಖಲು ಮಾಡಿದ್ದಾರೆ. ದೂರು ನೀಡಿದ ಮಹಿಳೆ ಚೆನ್ನಾಗಿಯೇ ಇದ್ದರೂ ಅಧಿಕಾರಿಗಳೇ ಆಕೆಗೆ ಪ್ರಕರಣ ದಾಖಲು ಮಾಡುವಂತೆ ಹೇಳಿಕೊಟ್ಟಿದ್ದಾರೆ. ಕೇಳಿದರೆ ಮೇಲಧಿಕಾರಿಗಳ ಒತ್ತಡ ಎನ್ನುತ್ತಾರೆ. ಇದು ಪೊಲೀಸರ ಕಾರ್ಯ ವೈಖರಿಯೇ? ವಕೀಲರು ಹಲ್ಲೆ ಮಾಡುತ್ತಿದ್ದಾರೆಂದು ಬಾಧಿತ ಮಹಿಳೆ ದೂರಿನಲ್ಲಿ ಉಲ್ಲೇಖಿಸಿರುವ ದಿನಾಂಕದಲ್ಲಿ ಸಿಪಿಐ ಡಿವೈಎಸ್ಪಿ ಮುಂದೆ ಹಾಜರಾಗಿದ್ದರು. ಅವಾಗ ಏನೂ ಆಗಿಲ್ಲ. ಆದರೂ ಅಧಿಕಾರಿಗಳು ಪ್ರಕರಣ ದಾಖಲಿಸಿರುವುದು ಅಧಿಕಾರ ದುರ್ಬಳಕೆ ಎಂದು ತರಾಟೆಗೆ ತೆಗೆದುಕೊಂಡರು. ಈ ಸಂಬಂಧ ಅಡಿಷನಲ್ ಎಸ್ಪಿ ರವರಿಂದ ಇಲಾಖಾ ತನಿಖೆ ನಡೆಸಲಾಗುತ್ತಿದೆ. ತನಿಖೆಯಲ್ಲಿ ಯಾರೇ ತಪ್ಪು ಮಾಡಿದರೂ ಅವರನ್ನ ರಕ್ಷಿಸುವ ಪ್ರಶ್ನೆಯಿಲ್ಲ. ಆದ್ದರಿಂದ ದಯಮಾಡಿ ಮುಷ್ಕರ ಕೈಬಿಡುವಂತೆ ಎಸ್ಪಿ ಮನವಿ ಮಾಡಿದರು. ನಿಮ್ಮ ಅಧಿಕಾರಿಗಳು ಅಧಿಕಾರ ದುರುಪಯೋಗ ಮಾಡಿಕೊಂಡಿರೋದು ಮೇಲ್ ನೋಡದೊಳಗಡೆ ತಮಕಂಡು ಬರ್ತಾ ಇದೆ, ಮೇಲ್ ನೋಡದಲ್ಲೇ ಇದೆ, ಅದನ್ನು ಕೂಡ ವಕೀಲರನ್ನೇ ಟಾರ್ಗೆಟ್ ಮಾಡ್ತಾ ಇರೋದು. ಸಂಬಂಧಪಟ್ಟ ಅಧಿಕಾರಿ ಸಸ್ಪೆಂಡ್ ಮಾಡಿ ಮಾಡಿ ಎನ್ಕ್ವೈರಿಯಲ್ಲಿ ತಪ್ಪು ಕಂಡು ಬಂದ್ರೆ 100%
ಅಮಾನತ್ತು ಮಾಡಿ, ಅಮಾನತ್ತು ಮಾಡಿಬಿಟ್ಟು ತನಿಖೆ ಮಾಡಿ. ಅಧಿಕಾರದಲ್ಲಿ ಇದ್ದಾಗ ಆ ಪ್ರಭಾವ ಬೀರೋ ಸಾಧ್ಯತೆಗಳು ಜಾಸ್ತಿ ಇವೆ. ಇದಕ್ಕೆ ವಿರುದ್ಧ ವ್ಯಕ್ತಪಡಿಸಿದ ವಕೀಲರು ಆರೋಪಿ ಅಧಿಕಾರಿಗಳನ್ನು ಅಮಾನತು ಮಾಡಿ ನಂತರ ಇಲಾಖೆ ತನಿಖೆ ನಡೆಸಿ ಅವರು ಸೇವೆಯಲ್ಲಿರುವುದರಿಂದ ನಿಷ್ಪಕ್ಷಪಾತ ತನಿಖೆ ನಡೆಯೋದಿಲ್ಲ ಎಂದು ಪಟ್ಟು ಹಿಡಿದು ಮುಷ್ಕರ ಮುಂದುವರೆಸಿದರು. ವಿದ್ಯಾರ್ಥಿಗಳು ಪ್ರಶ್ನಿಸುವ ಗುಣ ಬೆಳೆಸಿಕೊಂಡಾಗ ಸಾಧನೆ ಮಾಡಲು ಸಾಧ್ಯ ಎಂದು ಚಿಕ್ಕನಾಯಕನಹಳ್ಳಿ ಪುರಸಭೆ ಅಧ್ಯಕ್ಷ ಚಂದ್ರಶೇಖರ್ ತಿಳಿಸಿದರು. ಸರ್ಕಾರದ ಹಣವನ್ನು ನೇರವಾಗಿ ಯಾರು ಹಣ ಬಳಸಿಕೊಳ್ಳುವಂತಿಲ್ಲ, ನಿಯಮಾವಳಿ ಮೂಲಕವೇ ಬಳಸಬೇಕು. ಮಕ್ಕಳಲ್ಲಿ ಎಲ್ಲರನ್ನ ಪ್ರಶ್ನಿಸುವ ಜೊತೆಗೆ ಪೊಲೀಸ್ ಹಾಗೂ ಕಾನೂನು ಪ್ರಶ್ನಿಸುವಂತೆ ನಿಮ್ಮ ಮನಸ್ಥಿತಿ ಹೊಂದಿರಬೇಕು ಎಂದು ಪುರಸಭಾಧ್ಯಕ್ಷ ಸಿಡಿ ಚಂದ್ರಶೇಖರ್ ತಿಳಿಸಿದರು. ಚಿಕ್ಕನಾಯಕನಹಳ್ಳಿ ಅಂಬೇಡ್ಕರ್ ಭವನದಲ್ಲಿ ಮಕ್ಕಳ ಹಕ್ಕುಗಳ ಗ್ರಾಮಸಭೆಯ ನೇರ ಮಾತುಕತೆ ಸಮಾರಂಭದಲ್ಲಿ ಮಕ್ಕಳ ಪ್ರಶ್ನೆಗೆ ಉತ್ತರ ನೀಡಿ ಮಾತನಾಡಿ, ಪಟ್ಟಣದಲ್ಲಿ ನಾಯಿ ಹಂದಿ ಆವಳಿ ಹೆಚ್ಚಿದ್ದರೂ ನೀವುಗಳು ಯಾರು ಅವನ್ನ ಸಾಯಿಸುವಂತಿಲ್ಲ, ಆ ಪ್ರಾಣಿಗಳಿಗೂ ಬದುಕುವ ಹಕ್ಕು ಇದೆ ಎಂಬುದನ್ನು ತಿಳಿದು ಅವುಗಳನ್ನು ಸ್ಥಳಾಂತರಿಸುತ್ತೇವೆ, ಇಲ್ಲದಿದ್ದರೆ ಸುಪ್ರೀಂಕೋರ್ಟ್ ನಿದರ್ಶನದಂತೆ ಕ್ರಮ ವಹಿಸಬೇಕಾದರೆ ಇಡೀ ದೇಶದಲ್ಲಿಯೇ ಆ ರೀತಿಯ ಕಟ್ಟುನಿಟ್ಟಿನ ಕ್ರಮ ಜಾರಿಯಾಗಲು ಸಾಧ್ಯವಿಲ್ಲ. ಸರ್ಕಾರ ನಾಯಿ ಹಿಡಿದು ಸ್ಥಳಾಂತರಿಸಲಿಕ್ಕೆ ಹಣವಾಗಲಿ ಅನುದಾನ ನೀಡುವುದಿಲ್ಲ, ಸ್ಥಳೀಯ ಆದಾಯದಿಂದಲೇ ಬಳಸಿಕೊಳ್ಳಬೇಕು ಎನ್ನುತ್ತದೆ. ಒಂದು ನಾಯಿಗೆ 200 ರೂಪಾಯಿ ಖರ್ಚು ಬರೋದಲ್ಲದೆ ಪಶು ಇಲಾಖೆಗೆ ಸೇರಿಸಿ ಅದರ ನಿರ್ವಹಣೆ ನಂತರ ಅದೇ ಸ್ಥಳಕ್ಕೆ ಬಿಡಬೇಕೆನ್ನುವ ನಿಯಮ ಯಾರಿಂದಲೂ ಪಾಲಿಸಲು ಸಾಧ್ಯವಾಗುತ್ತಿಲ್ಲ, ಕೆಲಸದ ಒತ್ತಡಗಳೇ ಹೆಚ್ಚಿರುತ್ತವೆ ಎಂದರು. ಸ್ವಾಮಿ ವಿವೇಕಾನಂದ ಫೌಂಡೇಶನ್ನ ಶಿರಾ ಮುಖ್ಯಸ್ಥ ತಿಪ್ಪೇಸ್ವಾಮಿ, ಕಸಪ ಅಧ್ಯಕ್ಷೆ ಎನ್ ಇಂದಿರಮ್ಮ, ರಾಮಕೃಷ್ಣಯ್ಯ, ಪುರಸಭಾ ಉಪಾಧ್ಯಕ್ಷೆ ಇಂದಿರಮ್ಮ, ಸದಸ್ಯ ಎಂಕೆ ರವಿಚಂದ್ರ, ಬಸವರಾಜು, ಮುಖ್ಯಾಧಿಕಾರಿ ಮಂಜುಳಾ, ವೈದ್ಯಾಧಿಕಾರಿ ಟಿ ಗಣೇಶ್ ಮೊದಲಾದವರು ಉಪಸ್ಥಿತರಿದ್ದರು. ಡಿಸೆಂಬರ್ನಲ್ಲಿ ಮಾಗಡಿಯಲ್ಲಿ ರಾಜ್ಯಮಟ್ಟದ ಕಬಡ್ಡಿ ಪಂದ್ಯಾವಳಿ ಆಯೋಜಿಸಲಾಗಿದೆ. ಭಾರತೀಯರ ಪ್ರಸಿದ್ಧ ಆಟ ಕಬಡ್ಡಿ. ಇತಿಹಾಸದಿಂದಲೂ ಮಾಗಡಿ ಎಂದರೆ ಕಬಡ್ಡಿ, ಕಬಡ್ಡಿ ಎಂದರೆ ಮಾಗಡಿ ಎಂಬ ಮಾತಿದೆ. ಇದೇ ನಿಟ್ಟನಲ್ಲಿ ತಾಲೂಕಿನ ಎಸ್ಕೆ ಸಾಂಬ್ರಾಟ್ಗೌಡ ನೇತೃತ್ವದಲ್ಲಿ ಅಖಿಲ ಭಾರತ ಹಿಂದೂ ಮಹಾಸಭಾ ವತಿಯಿಂದ ಮಹಾಗಡಿ ನಾಡಪ್ರಭು ಕೆಂಪೇಗೌಡ ಕಪ್ ರಾಜ್ಯಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ಪಟ್ಟಣದಲ್ಲಿ ಡಿಸೆಂಬರ್ ತಿಂಗಳ 30-31ರಂದು ಆಯೋಜಿಸಲಾಗಿದೆ ಎಂದು ಅಖಂಡ ಭಾರತ ಹಿಂದೂ ಮಹಾಸಭಾದ ಮುಖಂಡ ಸಾಂಬ್ರಾಟ್ಗೌಡ ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳು ರಾಜಕೀಯ ಪ್ರೇರಿತವಾಗಿ ಕ್ರೀಡೆಗಳನ್ನು ಮರೆಯುತ್ತಿದ್ದಾರೆ. ಆದ್ದರಿಂದ ಯುವಕರೆಲ್ಲರೂ ಸೇರಿ ರಾಜ್ಯಮಟ್ಟದ ಕಬಡ್ಡಿ ಪಂದ್ಯಾವಳಿಗೆ ಮುಂದಾಗಿದ್ದೇವೆ. ಸಾರಿಗೆ ಸಚಿವ ಎಚ್ಎಂ ರೇವಣ್ಣನವರು ಸಹ 10-20 ವರ್ಷಗಳ ಹಿಂದೆ ಸ್ವಯಂ ಕಬಡ್ಡಿ ಆಟಗಾರರಾಗಿದ್ದವರು. ಅವರು ರಾಜ್ಯಮಟ್ಟದ ಕಬಡ್ಡಿ ಪಂದ್ಯವನ್ನು ಆಯೋಜಿಸಿ ಮಹಾಜನರನ್ನ ಪುಳಕಗೊಳಿಸುತ್ತಿದ್ದರು. ಈ ನಿಟ್ಟನಲ್ಲಿ ಮಹಾಸಭಾ ಮುಂದಾಗಿದೆ. ಸುಮಾರು 100ಕ್ಕೂ ಹೆಚ್ಚು ತಂಡಗಳು ಈ ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ರಾತ್ರಿ ಹೊನಲು ಬೆಳಕಿನ ಪಂದ್ಯಗಳು ನಡೆಯಲಿವೆ. ವಿಜೇತರಿಗೆ ಮೊದಲ ಬಹುಮಾನವಾಗಿ 1 ಲಕ್ಷ ರೂಪಾಯಿ ನಗದು ಹಾಗೂ ನಾಡಪ್ರಭು ಕೆಂಪೇಗೌಡ ಕಪ್ ಎರಡನೇ ಬಹುಮಾನವಾಗಿ 50,000 ನಗದು ನೀಡಲಾಗುವುದು ಎಂದು ಸಾಮ್ರಾಟ್ ಗೌಡ ಸುದ್ದಿಗಾರರೊಂದಿಗೆ ಮಾಹಿತಿ ನೀಡಿದರು. ಬಳಸ್ತಾ ಇಲ್ಲ, ಎಲ್ಲಾ ರಾಜಕಾರಣಿಗಳಿಗೂ ಕೂಡ ಇಲ್ಲಿ ಆಹ್ವಾನ ಇದೆ. ರಾಜಕಾರಣದ ಪಕ್ಷಾತೀತವಾಗಿ ರಾಜಕೀಯ ಬೆಳೆಸುವಂತದೇ ಆಗಲಿ, ರಾಜಕೀಯ ಲೇಪನ ಮಾಡೋ ಅಂತದಾಗ್ಲಿ ಯಾವುದೇ ಇಲ್ಲ. ನಮ್ಮ ತಾಲೂಕಿನ ರಾಜ್ಯದ ಎಲ್ಲಾ ಗಣ್ಯ ವ್ಯಕ್ತಿಗಳಿಗೂ ಕೂಡ ಆಹ್ವಾನ ಮಾಡ್ತಾ ಇದ್ದೀನಿ. ಬರೋಂತವ್ರಿಗೂ ಕೂಡ ಒಂದು ಕಂಡೀಷನ್, ನಾನು ನಿಜವಾದ ಕ್ರೀಡೆನ ಪ್ರೋತ್ಸಾಹಿಸ್ತೀನಿ. ನನ್ನಲ್ಲಿ ರಾಜಕಾರಣ ಇಲ್ಲ, ನನ್ನ ತಾಲೂಕು ಬೆಳಿಬೇಕು, ನಾವು ನಿಜವಾಗಿ ಏನೋ ಮಾಗಡಿ ತಾಲೂಕಲ್ಲಿ ಸೇವೆ ಮಾಡ್ತೀವಿ ಅನ್ನೋರು ಮುಕ್ತವಾಗಿ ಬರ್ತಾರೆ. ಆದ್ರೆ ನಾವೇನೋ ರಾಜಕಾರಣ ಬೆರೆಸ್ತೀವಿ ಅನ್ನೋರು ದಯವಿಟ್ಟು ಬರಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಇದೇ ವೇಳೆಯಲ್ಲಿ ಅಖಂಡ ಹಿಂದೂ ಸಭಾದ ಬೆಂಗಳೂರು ಘಟಕದ ಅಧ್ಯಕ್ಷ ಶಾಂತಕುಮಾರ್, ಗೌರವಾಧ್ಯಕ್ಷ ತಿರುಪತಿ ರೆಡ್ಡಿ, ಪದಾಧಿಕಾರಿಗಳಾದ ಲಕ್ಷ್ಮೀ ನರಸಿಂಹಯ್ಯ, ರಾಜಣ್ಣ, ಕಡಿಮನೆ ಕುಮಾರ್, ಧರ್ಮರಾಜ್, ಬಸವಲಿಂಗಪ್ಪ ಮತ್ತಿತರರು ಇದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳನ್ನು.